I don't ever slow up, no, I don't take shit. I got no love for the fakeness. If you wanna play. ಹಲೋ ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಹರ್ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ. ವೆಂಕೀಸ್ ವಿಲೇಜ್ ಲೈವ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಓಕೆ ಫ್ರೆಂಡ್ಸ್, ಈಗ ಬಂದು ಬೆಳಗಿನ ಜಾವ 3 ಗಂಟೆ ಆಗಿದೆ. ಇವಾಗ ನಾನು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಯಾಕಪ್ಪ ಇಷ್ಟೊತ್ತಿಗೆ ವ್ಲಾಗ್ ಶುರು ಮಾಡಿದ್ದೀನಿ ಅಂತ ತಿಳ್ಕೊಂಡಿದ್ದೀರಾ? ಏನಂತ ಹೇಳಿದ್ರೆ, ನಮ್ಮ ಒಂದು ಸಬ್ಸ್ಕ್ರೈಬರ್ ಬಂದು ಒಂದು ಕಮೆಂಟ್ ಮಾಡಿದರು ಅಂದರೆ, ಅಣ್ಣ ನೀವು ನೈಟ್ ಹೊತ್ತು ತೋಟದಲ್ಲಿ ಆಲ್ಟ್ ಆಗ್ತಿರಲ್ವಾ, ನೈಟ್ ಟೈಮು ಹೇಗಿರುತ್ತೆ ಈ ಒಂದು ಚಳಿಗಾಲದಲ್ಲಿ ಅಂತ ಒಂದು ಪ್ರಶ್ನೆ ಬಂದಿತ್ತು. ಆ ಒಂದು ಪ್ರಶ್ನೆಗೆ ಇವಾಗ ನೈಟೇ ನಾನು ಆನ್ಸರ್ ಮಾಡ್ತಾ ಇದ್ದೀನಿ. ಏನಂತೇಳಿದ್ರೆ, ನೈಟ್ ಹೊತ್ತು ಬಂದು ಈ ಥರ ಇರುತ್ತೆ ಕಣ್ರಿ ನಮ್ಮ ಒಂದು ವೆದರು. ಅಂದರೆ ಬೆಳಗಿನ ಜಾವ 3 ಗಂಟೆ ಆಗಿದೆ ಇವಾಗ. ಯಾಕಂತೇಳಿದ್ರೆ, ಇವಾಗೆ ಯಾಕೆ ವ್ಲಾಗ್ನ ಶುರು ಮಾಡಿದ್ದೀನಿ ಅಂತೇಳಿದ್ರೆ, ಬೆಳಗಿನ ಜಾವ 3 ಗಂಟೆಯಿಂದನೇ ಚಳಿ ತುಂಬಾ ಸ್ಟಾರ್ಟ್ ಆಗೋದು ಅಲ್ವಾ. ಅದಕ್ಕೋಸ್ಕರ ಈಗ 3 ಗಂಟೆಗೆ ನಾನು ಶುರು ಮಾಡಿದ್ದೀನಿ. ಇಷ್ಟೊತ್ತಿಗೆಲ್ಲ ನನ್ನ ಒಂದು ಅರಮನೆಯಲ್ಲಿ ಕ್ಲೀನಾಗಿ ಬೆಚ್ಚಗೆ ಮಲ್ಕೊಂಬಿಡ್ತಾ ಇದ್ದೆ. ಆದರೆ ಆಚೆ ಕಡೆ ಬಂದು ಸ್ವಲ್ಪ ಲೈಟಾಗಿ ನಡುಕ್ತಾ ಇದ್ದೀನಿ. ಲೈಟಾಗಲ್ಲ ಗುರು, ಫುಲ್ಲು ಚಳಿ ಅಂದರೆ ಚಳಿ. ನೀವು ನೋಡ್ತಾ ಇರ್ಬೋದು ಕ್ಯಾಮ್ರಾ ಮುಂದೆ ಯಾವ ರೀತಿಯಾಗಿ ಚಳಿ ಪಾಸ್ ಆಗ್ತಾ ಇದೆ ಅಂತ. ಈ ರೀತಿಯಾಗಿ ಒಂದು ಚಳಿ ಇರುತ್ತೆ ನಮ್ಮ ಕಡೆ. ಅಂದರೆ ಬೆಳಗಿನ ಜಾವ 3 ಗಂಟೆ ಆಗಿದೆ, ಕರೆಂಟು ಕೂಡ ಬಂದಿದೆ. ಅಂದರೆ ನೋಡ್ತಾ ಇರ್ಬೋದು ನಾನು ಹಿಂದೆ ಕರೆಂಟು ಕೂಡ ಬಂದಿದೆ. ಅಂದರೆ ದೂರದಲ್ಲಿ ಏನಿದೆ ಅನ್ನೋದು ಕೂಡ ಕಾಣಿಸಲ್ಲ ಗುರು. ನೋಡಿ, ಏನಾದರೂ ಕಾಣಿಸ್ತಾ ಇದೆಯಾ? ಏನು ಕೂಡ ಕಾಣಿಸ್ತಾ ಇಲ್ಲ. ಎಲ್ಲ ನೋಡಿದ್ರು ಮಂಜು 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 ಮಂಜು, ಸಿಕ್ಕಾಪಟ್ಟೆ ಚಳಿ ಅಂತೂ ಇದೆ. ಅಬ್ಬ, ಆಚೆ ಕಡೆ ಏನಕ್ಕಪ್ಪ ಬಂದೆ ಅನ್ಸ್ಬಿಟ್ಟೈತೆ ಇವಾಗ. ಆದರೂ ನಮ್ಮ ಸಬ್ಸ್ಕ್ರೈಬರ್ ಕೇಳಿರೋ ಒಂದು ಪ್ರಶ್ನೆಗೆ ನಾನು ಆನ್ಸರ್ ಮಾಡಬೇಕಾಗಿತ್ತು. ಅದಕ್ಕೋಸ್ಕರ ಇವಾಗ ಪಿಕ್ಚರ್ ಸಮೇತ ನೋಡಿಸ್ತಾ ಇದ್ದೀನಿ. ಏನಂತೇಳಿದ್ರೆ, ಈ ರೀತಿಯಾಗಿ ಇರುತ್ತೆ ಕಣ್ರಿ. ನೋಡಿ, ದೂರದಲ್ಲಿ ಏನಾದರೂ ಕಾಣಿಸ್ತಾ ಇದೆಯಾ? ಏನು ಕೂಡ ಕಾಣಿಸ್ತಾ ಇಲ್ಲ. ಕಳ್ಳರು ಬಂದ್ರೂ ಕೂಡ ಕಾಣಿಸಲ್ಲ, ಏನು ಕೂಡ ಕಾಣಿಸ್ತಾ ಇಲ್ಲ. ಲೊಕೇಶನ್ನು ಇನ್ನೂ ಒಂದು ಮತ್ತೊಂದು ಏನು ಕೂಡ ಕಾಣಿಸ್ತಾ ಇಲ್ಲ. ಏನಂದ್ರೆ, ನಮ್ಮ ಒಂದು ಸಬ್ಸ್ಕ್ರೈಬರ್ ಕೇಳೋ ಒಂದು ಪ್ರಶ್ನೆಗೆ ನಾವು ಆನ್ಸರ್ ಮಾಡಲೇಬೇಕಾಗುತ್ತೆ. ಮತ್ತು ಮತ್ತು ಅವ್ರಿಗೇನೋ ಒಂಥರ ಖುಷಿ, ನಮಗೂ ಒಂಥರ ವ್ಲಾಗ್ ಮಾಡೋದಕ್ಕೆ ಖುಷಿ. ಯಾಕಂತೇಳಿದ್ರೆ, ನಮ್ಮ ಸಬ್ಸ್ಕ್ರೈಬರ್ ಕೇಳೋ ಒಂದು ಕ್ವಶನ್ಗೆ ನಾನು ಆನ್ಸರ್ ಒಂದು ಕಮೆಂಟ್ ಮುಖಾಂತರ ನಾನು ಆನ್ಸರ್ ಮಾಡೋದಕ್ಕಿಂತ ಒಂದು ಇದು ವ್ಲಾಗ್ ಮಾಡೋದಕ್ಕೆ ನಾನು ತುಂಬಾ ಇಷ್ಟಪಡ್ತೀನಿ. ಅದಕ್ಕೋಸ್ಕರ ಇವಾಗ ನಾನು ವ್ಲಾಗ್ನ ಶುರು ಮಾಡಿದ್ದೀನಿ. ಅದಕ್ಕಿಂತ ಮುಂಚೆ ಇದೆ, ಫಸ್ಟೇ ನಮ್ಮದು ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದಾರೆ, ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ. ನೀವು ಒಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋದು ಪ್ರತಿ ಒಂದು ವೀಡಿಯೋ ಕೂಡ ಫಸ್ಟ್ನೇದಾಗಿ ನಿಮಗೆ ನೋಡ್ಸೋಂಬಿರುತ್ತೆ. ನೀವೇ ಮೊದಲಾಗಿ ನೋಡ್ಬೋದು. ಏನಂದರೆ, ಈ ಒಂದು ಚಳಿ ಮಂಜು ಇವೇನು ನಮ್ಗೆ ಗೊತ್ತಲ್ಲ. ವರ್ಷನೂ ಕೂಡ ನೋಡ್ತಿರಲ್ವಾ? ಏನಂದರೆ, ಸುಮಾರು ನಾನು ತೋಟದಲ್ಲೇ ಇದೇ ರೀತಿಯಾಗಿ ಆಲ್ಟಾಗಿ ಮಲಗೋದು ಸುಮಾರು ಒಂದು 10 ವರ್ಷದ ಮೇಲೆ ಆಗ್ತಾ ಬಂದಿದೆ. ಈ ಒಂದು 10 ವರ್ಷದಿಂದ ಇವೆಲ್ಲ ಒಂದು ಚಿಲ್ಡ್ರೆ ಮ್ಯಾಟ್ರ್ ನಮಗೆ. ಚಳಿ, ಬಿಸಿಲು ಮತ್ತು ಮಳೆ, ಇದೆಲ್ಲ ಒಂಥರ ಚಿಲ್ಡ್ರೆ ಮ್ಯಾಟ್ರ್ ಆಗ್ಬಿಟ್ಟಿದೆ. ಈ ಥರ ಒಂದು ಚಳಿನಲ್ಲಿ ನಡುಗಿ ಇದೇನು ಹೊಸದಲ್ಲ ನಮಗೆ. ಇದೆಲ್ಲ ತುಂಬಾ ಹಳೆಯದು. ಮೊದಲಾದರೂ ಇವಾಗಾದರೂ ಪರವಾಗಿಲ್ಲ, ಏನೋ ಬರ್ತೀರಿ ಆಟೋಮೆಟಿಕ್ ಆನ್ ಮಾಡಿಬಿಟ್ಟು ತೋಟಕ್ಕೆ ನೀರು ಬಿಟ್ಬಿಟ್ಟು ಇದು ಮಾಡ್ತೀರಿ. ಆದರೆ ಮೊದಲೆಲ್ಲ ಬಂದು ಕಟ್ಟ ನೀರುಗಳಿದ್ದು, ಆ ಒಂದು ಕಟ್ಟ ನೀರುಗಳಿತ್ತಲ್ವಾ, ಆ ಕಟ್ಟ ನೀರುಗಳಲ್ಲಿ ಈ ಒಂದು ಚಳಿನಲ್ಲೂ ಕೂಡ ಇಷ್ಟೊತ್ತಿಗೆ ಮಧ್ಯರಾತ್ರಿ 1 ಗಂಟೆ 2 ಗಂಟೆ 3 ಗಂಟೆ ಈ ರೀತಿಯಾಗಿ ಎದ್ದು ಬಂದು ಕಟ್ತಾ ಇದ್ದು ಉಂಟು. ಈ ಒಂದು ಚಳಿನಲ್ಲಿ ನಡ್ಕೊಂಡು ಈ ರೀತಿಯಾಗಿ ಮಾಡ್ಕೊಂಡಿದ್ದು ಉಂಟು. ಓಕೆ ಫ್ರೆಂಡ್ಸ್, ನೋಡೋಣ ಏನಂತೇಳಿದ್ರೆ, ಲೊಕೇಶನ್ ಏನು ಕೂಡ ತೋರ್ಸೋಕ್ಕಾಗಲ್ಲ. ನೋಡಿ, ಏನಾದರೂ ಕಾಣಿಸ್ತಾ ಇದೆಯಾ? ಏನು ಕೂಡ ಕಾಣಿಸ್ತಾ ಇಲ್ಲ. ಏನಂದ್ರೆ, ನೈಟ್ ಹೊತ್ತು ವ್ಲಾಗ್ ಮಾಡೋದು ಸ್ವಲ್ಪ ಕಷ್ಟ ಒಂದು ಕೆಲಸನೇ ಅಂತಲೇ ಹೇಳ್ಬೋದು. ಓಕೆ, ಹಾಗೆ ನಾನು ಒಬ್ಬನೇ ಅಲ್ಲ, ನಮ್ಮ ಕುರಿಗಳು ಅಷ್ಟೇ. ಎಲ್ಲ ಕ್ಲೀನಾಗಿ ಬಂದೋಬಸ್ತ್ ಮಾಡಿಬಿಟ್ಟಿದ್ದೀನಿ, ಯಾವುದೇ ರೀತಿಯಾಗಿ ಚಳಿ ಆಗಬಾರ್ದು ಅಂತ ನಮ್ಮ ಕುರಿಗಳಿಗೆ. ನೋಡ್ತಾ ಇರ್ಬೋದು, ಅಬ್ಬ ಏನು ಚಳಿಗರು. ನೋಡಿ, ಎಲ್ಲ ಕ್ಲೀನಾಗಿ ಟಾರ್ಪಲ್ಲೆಲ್ಲ ಎತ್ತು ಕಟ್ಬಿಟ್ಟೆ. ಇವಾಗ ಆರಾಮಾಗಿ ಬೆಚ್ಚಗೆ ಮಲ್ಕೊಂಡಿದ್ದಾರೆ ನಮ್ಮ ಹುಡುಗರೆಲ್ಲ ನಮ್ಮ ಶೆಡ್ ಒಳಗಡೆ. ಯಾವುದೇ ರೀತಿಯಾಗಿ ಒಂಚೂರು ಕೂಡ ಚಳಿ ಆಗದಿರೋ ಮಡಗಿದ್ದೀನಿ. ಯಾಕಂತೇಳಿದ್ರೆ, ನಾನು ಚಳಿನಲ್ಲಿ ನಡ್ಗಿದ್ರು ಪಾಪ ಅವ್ಳು ನಡ್ಬಾರ್ದು ನಮಗೆ ಅಲ್ವಾ. ಓಹೋ, ಏನು ಚಳಿ ಅಂತೀರಾ? ಸಿಕ್ಕಾಪಟ್ಟೆ ಚಳಿ. ಅಬ್ಬಾ, ಹನಿ ಅಂತೂ ಸರಿಯಾಗಿ ಬೀಳ್ತಾಯಿದೆ ಇವತ್ತು. ಮಂಜು ಸಿಕ್ಕಾಪಟ್ಟೆ ಮಂಜು. ಅಂದರೆ ಈ ವರ್ಷ ಒಳ್ಳೆ ಮಳೆ ಅಂತೂ ಆಗಿದೆ. ಭೂಮಿ ತುಂಬ ಚೆನ್ನಾಗಿ ಕೋಲ್ಡ್ ಆಗಿಬಿಟ್ಟಿದೆ. ಅದಕ್ಕೋಸ್ಕರ ಈ ಸರಿ ಚಳಿ ಅಂತೂ ಸಿಕ್ಕಾಪಟ್ಟೆ ಇರುತ್ತೆ. ಓಕೆ, ಬೆಳಗಿನ ಜಾವ 3 ಗಂಟೆ ಇನ್ನೂ ಚೆನ್ನಾಗಿ ಮಲ ಅಂದರೆ, ಬೆಳಗಿನ ಜಾವ ಒಂದು 6 ಗಂಟೆವರೆಗೂ ಕೂಡ ಎದ್ದು ಬರ್ತಾರಿಲ್ಲ ನಾನು ಅಂಥದ್ದು. ಇವಾಗ ಬೆಳಗಿನ ಜಾವ 3 ಗಂಟೆಗೆ ಎದ್ದು ಬರ್ತದೆ. ಯಾಕಂತೇಳಿದ್ರೆ, ನಮ್ಮ ಸಬ್ಸ್ಕ್ರೈಬರ್ ಕೇಳೋ ಒಂದು ಪ್ರಶ್ನೆಗೆ ನಾನು ಆನ್ಸರ್ ಮಾಡಬೇಕಾಯಿತು. ಅದಕ್ಕೆ ಪಿಕ್ಚರ್ ಸಮೇತ ಇವತ್ತು ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಬಂದಿದ್ದೀನಿ. ಆಚೆ ಕಡೆ ಬಂದಿದ್ದಾಯಿತು. ಆಚೆ ಕಡೆ ಬಂದಮೇಲೆ
ಒಂದು ಕಪ್ ಕಾಫಿ ಇದ್ದಿದ್ರೆ ಎಷ್ಟು ಚೆನ್ನಾಗಿರೋದು ಅನಿಸ್ತಾ ಇದೆ. ಒಂದು ಕಪ್ ಕಾಫಿ ಬೇಕಂದ್ರೆ ಊರೊಳಗಡೆ ಹೋಗ್ಬೇಕು. ಇನ್ನು ಊರೊಳಗಡೆ ಹೋಗ್ಬೇಕಂತ ಹೇಳಿದ್ರೆ ಯಾವ ಹೋಟ್ಲು ಕೂಡ ತೆಗ್ದಿರಲ್ಲ, ಅವ್ರು ತೆಗಿಯೋದೆ ಪಾಪ ಬೆಳಗ್ಗೆ ಜಾವ 5 ಗಂಟೆಗೆ, 3 ಗಂಟೆಗೆ ಯಾರು ತೆಗ್ದಿರ್ತಾರೆ ಅಲ್ವಾ? ಬಾ, ಏನು ಚಳಿ ಅಂತೀರ, ಕೈಗಳೆಲ್ಲ ಶೇಕಾಗ್ಬಿಡ್ತೈತೆ ನೋಡಿ. ಏನು ಕೂಡ ಕಾಣಿಸ್ತಾ ಇಲ್ಲ, ಕಳ್ಳರು ಏನಾದರೂ ಬಂದು ಕಳ್ತನ ಮಾಡಿಕೊಂಡು ಒಂದಷ್ಟು ದೂರ ಓಡೋದ್ರೆ ಸಾಕು, ಏನು ಕೂಡ ಕಾಣಿಸಲ್ಲ ಅಲ್ವಾ? ಆ ರೀತಿಯಾಗಿದೆ. ಓಕೆ, ನಮ್ಮ ಗಾಡಿ ನೋಡ್ತಾ ಇರ್ಬೋದು, ನಮ್ಮ ಗಾಡಿ ಮೇಲೆ ಎಲ್ಲ ಏ ಕುತ್ಕೊಂಬಿಟ್ಟಿದ್ದೆ ಪಾಪ. ನಮ್ಮ ಗಾಡಿ ಕೂಡ ನಡಗುಟ್ಟೈತೆ ಚಳಿನಾಗ ನೋಡಿ. ಎಲ್ಲ ನನ್ನ ಗಾಡಿಗೆ ಏನಾದ್ರೂ ಒಂದು ಶಾಂಪು ಅಥವಾ ಸೋಪ್ ಏನಾದ್ರು ಹಾಕ್ಬಿಟ್ಬಿಟ್ಟಿದೆ ಪಾಪ. ಬುರ್ಗ್ ಬಂದು ಅದೇ ತೊಳ್ಕೊಂಡು ತೊಳ್ಕೊಂಡು ಓತಾರದಿ ಮುಂಜಲ್ಲಿ ಅಲ್ವಾ? ಹಾಗೆ ನಮ್ಮ ಚಪ್ ಕಟರ್ ನೋಡ್ತಾ ಇರ್ಬೋದು, ನಮ್ಮ ಚಪ್ ಕಟರ್ಗೆಲ್ಲ ಕ್ಲೀನಾಗಿ ಮೊರ ಮಾಡಿಬಿಟ್ಟಿದ್ದೀನಿ. ಒಂದು ಚೀಲ ಬಂದು ಚೀಲಗಳನ್ನ ತೊಗೊಂಬಂದು ಈ ರೀತಿಯಾಗಿ ಹೊಲ್ದಾಗ್ಬಿಟ್ಟು ಹಾಕ್ಬಿಟ್ಟಿದ್ದೀನಿ ಆರಾಮಾಗಿ. ಅದು ಕೂಡ ಬೆಚ್ಚಗಿರಬೇಕು ಪಾಪ, ಅದರಿಂದ ಎಷ್ಟೋ ನನಗೆ ತುಂಬ ಹೆಲ್ಪ್ ಆಗಿದೆಯಲ್ಲ, ನನಗೆ ಕಷ್ಟ ಇಲ್ಲ ಅಷ್ಟು. ಮೊದಲು ಅಂದರೆ ಪಾಪ ಜಾಸ್ತಿ ಕಷ್ಟ ಬೀಳ್ತಾ ಇದ್ದೆ. ಇವಾಗ ಏನು ಕಷ್ಟ ಬೀಳ್ತಾ ಇಲ್ಲ, ಯಾಕಂತ ಹೇಳಿದ್ರೆ ಆ ಒಂದು ಚಾಪ್ ಕಟಾರ್ ಬಂದಿರೋ ಕಾರಣ ಚೀಲಗಳನ್ನೆಲ್ಲ ಹೊಲ್ದ್ಬಿಟ್ಟು ಸುಮ್ಗೆ ಇವಾಗ ಮಳೆ ಬಂದರೂ ಸಹಿತ ಹಿಂಗೆ ಹಾಕೋದು ಹಿಂಗೆ ಎತ್ತೋದು ಅಷ್ಟೇ ನಮ್ಮ ಚಾಪ್ ಕಟಾರ್ ಕೆಲಸ. ಮೇವುಗಳೆಲ್ಲ ನೋಡಿ, ಮೇವುಗಳೆಲ್ಲ ಅಲ್ಲಿ ಕಟ್ ಮಾಡಿಕ್ಬಿಟ್ಟಿದ್ದೀನಿ. ಅದಕ್ಕೊಂದು ಚೀಲ ಹಾಕ್ಬಿಟ್ಟು ಮುಂಜಾನೆ ಯಾವುದೇ ರೀತಿಯಾಗಿ ಮುಂಜಿ ನೀರು ಬೀಳ್ದಿರ ಆ ರೀತಿಯಾಗಿ ಮಾಡ್ಕೊಂಡಿದ್ದೀನಿ. ಬಾ, ಏನು ಚಳಿ ಅಂತೀರೋ ನೋಡಿ. ಬಾ 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 ಬಾ, ಏನಕ್ಕಪ್ಪ ಬಂದೆ ಅನ್ಸ್ಬಿಟ್ಟೈತಿ ಇವಾಗ ನಾನು ಹೊರಗಡೆ ನನ್ನ ಅರಮನೆಯಿಂದ. ಅಂದರೆ ನನ್ನ ಅರಮನೆಯಲ್ಲಿ ಸಿಕ್ಕಾಪಟ್ಟೆ ಬೆಚ್ಚಿಗಿರ್ತೈತೆ, ಅಂದರೆ ಬಂದು ಸಾಕನ್ನ ಸ್ವಲ್ಪ ಚಳಿ ಆತೈತೆ, ಆವಾಗ ಏನಕ್ಕಪ್ಪ ಬಂದೆ ಅನ್ಸ್ಬಿಡ್ತು. ಸ್ವಲ್ಪ ಒಂದು 10 ನಿಮಿಷ ಇಲ್ಲೇ ನಿಕ್ಕೊಂಬಿಟ್ರೆ ಅಯ್ಯೋ ಇದು ಒಂದು ಸ್ವಲ್ಪ ರೂಢಿ ಆಗ್ಬಿಡ್ತೈತೆ ಹಂಗೆ ಅಲ್ವಾ? ಬೆಳಗಿನ ಜಾವ 3 ಗಂಟೆಗೆ ಕೋಳಿ ಕೂಗ್ತೈತೆ ನಮ್ಮೂರಾಗ. ಅಂದರೆ ಈ ಕೋಳಿಗಳದ್ದು ಕೂಡ ಒಂದು ಇದು ಕಣ್ರಿ, ಏನಂದ್ರೆ ಒಂದು ಕೂಗೈತೆ ಅಂದರೆ ಸಾಕು, ಪಕ್ಕದಾಗ ಇನ್ನೊಂದು ಕೂಗ್ತೈತೆ, ಇನ್ನೊಂದು ಕೂಗ್ತೈತೆ, ಇನ್ನೊಂದು ಕೂಗ್ತೈತೆ. ಯಾವುದೋ ಉಂಜುನ್ಗಳ ಅದೇ ರೀತಿ ಕೂಗ್ತಾ ಇರ್ತೈತೆ, ಅವ್ನು ಕೂಗ್ತಾವನೆ ಇವನು ಕೂಗ್ತಾನೆ ಅಂತ ಅವು ಕೂಗ್ತಾನೆ ಅಲ್ವಾ? ಅದನ್ನು ಕೂಗಿದ್ದು ಬೆಳಕಾಗೋಯ್ತೇನೋ ಅಂತ ನಾವು ಎದ್ದೇಳ್ಬೇಕಾಗುತ್ತೆ. ಅಂದರೆ ನನಗೆ ಅಲಾರಾಮ್ ಏನಂತ ಹೇಳಿದ್ರೆ ಎರಡು ಕಾಗಿಗಳಿದ್ದಾವೆ. ಬೆಳಗಿನ ಜಾವ ಕರೆಕ್ಟಾಗಿ 6 ಗಂಟೆಗೆ ಬಂದು ಎಬ್ಬರಿಸ್ತಾವೆ ನಮ್ಮನ್ನು. ನಾವು ಕಾಫಿಗೆ ಬಂದು ಬಿಸ್ಕೆಟು ಬೊನ್ನು ಈ ರೀತಿಯಾಗಿ ಎತ್ಕೊಂಬರ್ತೀವಿ. ಈ ರೀತಿಯಾಗಿ ಎತ್ಕೊಂಬಂದಾಗ ಅವು ಕೂಡ ಬರುತ್ತೆ. ಅವು ಕೂಡ ಬಂದಾಗ ಬಿಸ್ಕೆಟು ಬೊನ್ನು ಈ ರೀತಿಯಾಗಿ ಅಂತಂದಿರ್ತೀರಿ, ಅವಗೂ ಕೂಡ ಒಂದೊಂದು ಪೀಸ್ ಹಾಕ್ತೀರಿ. ಅವಗೂ ಕೂಡ ಒಂದೊಂದು ಪೀಸ್ ಹಾಕಿದಾಗ ಅವು ಚೆನ್ನಾಗಿ ರೂಢಿ ಆಗ್ಬಿಡ. ಬೆಳಗ್ಗೆ ಆಗಿ ಸಾಕಿನ ಪಾಪ ಎರಡು ಬಂದ್ಬಿಡ್ತವೆ, ಒಂದು ಜೊತೆ ಬಂದ್ಬಿಡ್ತವೆ ಬೆಳಗ್ಗೆ ಒಂದು ಬಂದಾಗ ಈ ರೀತಿಯಾಗಿ ಅಲ್ಲಿ ಇಲ್ಲಿ ಕೂತ್ಕೊಂಡು ಬಂದು ಬರ್ಸುತ್ತೆ. ಕಾವು 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 ಬೆಳಕಾಯಿತು ಅಂತ ಅವಾಗ ನಾನು ಎದ್ದೊಳೋದು. ಅವೇ ನಮಗೆ ದೊಡ್ಡ ಒಂಥರ ಅಲಾರಾಮ್ ಅಂತಲೇ ಹೇಳ್ಬೋದು. ಅಂದರೆ ಪಾಪ ಅವು ಕೂಡ ನಮ್ಮನ್ನು ಚೆನ್ನಾಗಿ ಕಣ್ಕೊಂಬಿಟ್ಟವೆ. ಏನಂದ್ರೆ ನನ್ನ ತೋಟದಲ್ಲಿ ಆಲ್ಟ್ ಆಗೋದಲ್ವ, ಬೆಳಗ್ಗೆ ಏನಾದರೂ ಕೆಲಸ ಇದ್ದಾಗ ಮನೆಯಿಂದ ಕಾಫಿ ಬರುತ್ತೆ, ಕಾಫಿ ಜೊತೆಗೆ ಬನ್ನು ಬಿಸ್ಕೆಟ್ ಈ ರೀತಿಯಾಗಿ ಬರುತ್ತೆ. ಬಂದಾಗ ಆ ಥರ ಒಂದು ಕಾಗೆಗಳಿಗೆ, ಬೇರೆ ನಾಯಿಗಳಿಗೆ ಹಾಕಲ್ಲ ನಾನು, ಕಾಗೆಗಳಿಗೂ ಕೂಡ ಒಂದೊಂದು ಪೀಸ್ ಹಾಕ್ತೀನಿ. ಆ ರೀತಿಯಾಗಿ ಒಂದೊಂದು ಪೀಸ್ ಹಾಕೋದ್ರಿಂದ ಅವು ಬೆಳಗ್ಗೆ ಜಾವ 6 ಗಂಟೆ ಆಗಿದೆ ಅಂದರೆ ಸಾಕು ಪಾಪ, ಬೆಳಗ್ಗೆ ಎದ್ದು ಸಕ್ಕನ ಹೊಡ್ ಬಂದು ಇಲ್ಲಿ ಕೂತ್ಕೊಂಡು ಕಾವು ಕಾವು ಅಂತ ಇರ್ತವೆ ಎರಡು ಮಾತ್ರ. ಅದಕ್ಕೆ ಅವಾಗ ಓ ಬೆಳಕಾಯಿತು ಅಂತ ನಾನು ಎದ್ದೊಳೋದು, ಅದೇ ನನಗೆ ಒಂದು ಅಲಾರಾಮ್ ಅಂತಲೇ ಹೇಳ್ಬೋದು. ಓಕೆ ಫ್ರೆಂಡ್ಸ್, ಬೆಳಗ್ಗೆ ಸಿಕ್ಕಾಪಟ್ಟೆ ಮುಂಜಾನೆ ಮುಂಜು, ಅಬ್ಬಾ ಏನು ಹೇಳ್ತೀರ, ಎಲ್ಲೂ ಓಡಾಡೋಕ್ಕಾಗಲ್ಲ, ಎಲ್ಲಿ ಓಡಾಡೋದು ಕೂಡ ಲೊಕೇಶನ್ ಏನು ಕೂಡ ಕಾಣಿಸ್ತಾ ಇಲ್ಲ ನೋಡಿ. ಅದೇ ಎಷ್ಟು ಮಾತ್ರ ಡೇ ಒಂದು ಟೈಮು ನಾವು ವ್ಲಾಗ್ ಮಾಡೋದಕ್ಕೆ ಏನಾದರೂ ಎತ್ಕೊಂಡ್ರೆ ಎಷ್ಟು ಚೆನ್ನಾಗಿ ಕಾಣಿಸೋದು ಅಲ್ವಾ? ಇವಾಗ ನೋಡಿ ಏನು ಕೂಡ ಕಾಣಿಸ್ತಾ ಇಲ್ಲ, ಎಲ್ಲಿ ನೋಡ್ರಿ ಮಂಜು ಮಂಜು ಮಂಜು. ನಮ್ಮ ತೆಂಗಿನ ಮರ ನೋಡ್ರಿ ಎಲ್ಲ ಇದಾಗ್ಬಿಟ್ಟಿದೆ, ಮಂಜಾಗ ಮಂಜು ನೀರಾಗೆಲ್ಲ ನೆಂದು ನೀರು ಕುಡಿತಾ ಐತಿ ಅಲ್ವಾ? ಬಾ 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 ಬಾ, ಏನು ಚಳಿ, ಏನು ಕತೆ, ಯಾಕೆ ಕೇಳಬೇಕು, ಆ ಥರ ಆಗ್ಬಿಟ್ಟೈತೆ, ನಿದ್ದೆ ಬೇರೆ ಎಳಿತಾ ಐತೆ. ಈ ಒಂದು ಚಳಿನಲ್ಲೇ ಚೆನ್ನಾಗಿ ನಿದ್ದೆ ಹೋಗೋ ಟೈಮ್ ಅಂತ ಹೇಳಿದ್ರೆ ಇದೆ ಅಲ್ವಾ? ಬೆಳಗಿನ ಜಾವ 3 ಗಂಟೆಯಿಂದ ಒಳ್ಳೆ ಸ್ಲೋಪಾಗಿ ನಿದ್ದೆ ಬರ್ತಾ ಇದೆ. ಆವಾಗ ನೋಡಿ ನಾನು ಇದು ಬಂದು ವ್ಲಾಗ್ ಮಾಡ್ತಾ ಇದ್ದೀನಿ ಅಲ್ವಾ? ಓಕೆ ಫ್ರೆಂಡ್ಸ್, ಇನ್ನು ನಾನೇನು ಕೂಡ ತೋರ್ಸೋಕ್ಕಾಗಲ್ಲ, ಈ ವಿಡಿಯೋ ಇಲ್ಲಿಗೆ ಮುಗಿಸೋಣ ಅಂತ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋದೇ ಬಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋದು ಪ್ರತಿ ಒಂದು ವಿಡಿಯೋ ಕೂಡ ಫಸ್ಟ್ನೇದಾಗಿ ನಿಮಗೆ ನೋಡ್ಕೊಂಬರುತ್ತೆ, ನೀವೇ ಮೊದಲಾಗಿ ನೋಡ್ಬೋದು. ಓಕೆ ಫ್ರೆಂಡ್ಸ್, ಇವಾಗ ಬೆಳಗ್ಗೆ ಜಾವ 3 ಗಂಟೆ ಆಗಿದೆ, ಇನ್ನು ಇನ್ನೊಂದು 2-3 ಅವರು ನಾನು ಕೂಡ ನಿದ್ದೆ ಮಾಡ್ತೀನಿ. ನನ್ನ ಒಂದು ಅರಮನೆಯಲ್ಲಿ ಹೋಗಿ, ನನ್ನ ಅರಮನೆಯಲ್ಲಿ ಹೋದರೆ ಸಾಕು, ಈ ರೀತಿಯಾಗಿ ಚಳಿ ಏನೂ ಇಲ್ಲ, ಯಾಕಂತ ಹೇಳಿದ್ರೆ ಎಲ್ಲ ಫುಲ್ ಟಾರ್ಪಲ್ಲವಾ, ಎಲ್ಲ ಬೆಚ್ಚಗಿರುತ್ತೆ. ಹೋಗಿ ತಿರ್ಗಾ ಇನ್ನೊಂದು ಸ್ವಲ್ಪ ನಿದ್ದೆ ಮಾಡೋಣ. ಓಕೆ ಫ್ರೆಂಡ್ಸ್, ನಾಳೆ ಹೊಸ ವಿಡಿಯೋ ಎತ್ಕೊಂಡು ಆದಷ್ಟು ಬೇಗ ನಿಂದು ಬರ್ತೀನಿ. ಅಲ್ಲಿವರೆಗೂ ಕಾಯ್ತಾರೆ, ಟೇಕ್ ಕೇರ್, ಬೈ ಫ್ರೆಂಡ್ಸ್.